ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇದು ಸಂಕಿರಣ, ನಾನು ಸಂಧ್ಯಾ. ಸೊ ಇವತ್ತು ಬೆಳಗ್ಗೆ ನಾನು ಮತ್ತೆ ಕಿರಣ್ ತೋಟದ ಹತ್ರ ಹೋಗ್ತಾ ಇದೀವಿ ಎಳ್ನೀರ್ ಕುಡ್ಕೊಂಡ್ ಬರಡ ಅಂತ. ಹಾಯ್ ಮೇಡಮ್. ಹಾಯ್. ಇದು ನಮ್ಮ ಊರು ತೋಟದ ಹತ್ರ ಇರುವಂತ ದೇವಸ್ಥಾನ, ಶಿವನ್ ದೇವಸ್ಥಾನ. ಹಾಗೆ ಅದು ಹಿಂದೆ ಇರೋದು ಹೆಣ್ದೇವ್ರ ದೇವಸ್ಥಾನ. ಆ ಹೆಣ್ದೇವ್ರ ಹೆಸರೇನು? ದೊಡ್ಡಮ್ಮ ತಾಯಿ ದೇವಸ್ಥಾನ. ಅದು ಇವಾಗ ಹೊಸದಾಗಿ ಕಟ್ಟಿದ್ದಾರೆ. ಇದು ಹಳೆ ದೇವಸ್ಥಾನ ಇತ್ತು, ಇದನ್ನ ಇವಾಗ ಮತ್ತೆ ತಿರ್ಗಾ ಹೊಸದಾಗಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ಸ್ವಲ್ಪ ಮಳೆ ಬಂತು. ಸೊ ಮಳೆ ಬಂದಿದ್ರಿಂದ ವಾತಾವರಣ ತುಂಬಾನೇ ತಂಪಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ ಮರದಲ್ಲಿ. ಸೊ ಹಣ್ಣಾಗಿದ್ಯಾ ಅಂತ ನೋಡ್ತಾ ಇದ್ದಾರೆ ಕಿರಣ್. ಕಾಯಿ ಆಯ್ನ? ಇನ್ನ ಕಾಯಿದೆಯಂತೆ. ಅಲ್ಲಿ ನೀವು ನೋಡ್ಬೋದು ಗಿಡಿಗಳು ದೂರದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನಾವು ಫಸ್ಟೇ ಬಂದಿದ್ವಿ, ನಾನು ಕಿರಣ್ ನಡ್ಕೊಂಡು. ಇವರೆಲ್ಲ ಇವಾಗ ಬಂದರು ಕಾರಲ್ಲಿ. ಇಲ್ಲಿ ಕಿರಣ್ ತೆಂಗಿನ ಮರ ಹತ್ತಾ ಇದ್ದಾರೆ ಎಳ್ನೀರು ಕೀಳಕ್ಕೆ ಅಂತ. ಅವ್ರಿಗೆ ಸ್ವಲ್ಪ ಇವಾಗ ರೂಢಿ ತಪ್ಪದಂಗೆ ಆಗಿದೆ. ಎಳ್ನೀರು ಕೀಳ್ತಾ ಇದ್ದಾರೆ. ಇವರಿಬ್ಬರಂತೂ ಸಖತ್ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದಾರೆ. ಯಾರೂ ಹಿಡಿಯೋರೇ ಇಲ್ಲ ಇವ್ರನ್ನ. ಎಳ್ನೀರು ಕಿತ್ತಿ ಕಿರಣ್ ಎಲ್ಲರಿಗೂ ಕೆತ್ತು ಕೊಡ್ತಾ ಇದ್ರು ಎಳ್ನೀರು ಕುಡಿಯೋಕ್ಕೆ. ಮಾರ್ನಿಂಗ್ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೂ. ನನ್ನ ಮಗಳು ಫಸ್ಟ್ ಟೈಮ್ ಎಳ್ನೀರು ಟೇಸ್ಟ್ ಮಾಡಿದ್ಲು, ಸ್ವಲ್ಪ ಕುಡಿದ್ಲು, ಇಷ್ಟ ಆಯ್ತು ಅವಳಿಗೆ. ನಾವೂ ಕೂಡ ಎಳ್ನೀರು ಕುಡಿದ್ವಿ. ಸೊ ಎಲ್ಲರೂ ಆರಾಮಾಗೆ ಮಾತಾಡಿಕೊಂಡು ಎಳ್ನೀರು ಕುಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ತೋಟದಲ್ಲಿ ಇದ್ದಷ್ಟೊತ್ತು ನಮಗೆ ಟೈಮೇ ಗೊತ್ತಾಗಲ್ಲ ಎಷ್ಟೊತ್ತಿದ್ದೀವಿ ಅಂತ. ಸೊ ಆರಾಮಾಗಿ ಅನ್ನಿಸ್ತು ತುಂಬ ದಿನ ಆದಮೇಲೆ. ಇವಾಗ ಕಾಯಿ ಬಿಡಿಸ್ಕೊಡ್ತಾ ಇದ್ದಾರೆ ಇವರಿಬ್ರು, ಕಾಯಿ ತಿನ್ನಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಕಾಯಿ ನೀವು ತಿಂತಾರದು? ಇಲ್ಲಿ ನಮ್ಮ ಅಣ್ಣ ಬೇವಿನ ಕಡ್ಡಿ ಕೀಳ್ತಾ ಇದ್ದಾರೆ. ಹಲ್ಲುಜ್ಜಕ್ಕೆ ಅಂತ ಬೇವಿನ ಕಡ್ಡಿ ಕಿತ್ಕೊಂಡು ಬಂದರು. ಮತ್ತೆ ಹಾಗೆ ಮಾವಿನ ತೋಟದಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ. ಇದು ಕೃಷಿ ಹೊಂಡ, ಕೃಷಿ ಹೊಂಡ ಮಾಡಿಸಿದ್ದಾರೆ, ಆದರೆ ನೀರಿಲ್ಲ ಅದರಲ್ಲಿ. ಮಾವಿನ ಮರ ಹತ್ತಿ ಮಾವಿನಕಾಯಿ ಅದು ಹಣ್ಣಾಗಿತ್ತು, ಸ್ವಲ್ಪ ಅದನ್ನು ಕಿತ್ಕೊತಾ ಇದ್ವಿ. ಇವಾಗ ಸೀಸನ್ ಇರೋದ್ರಿಂದ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಟೊಮೊಟೊ ಹಣ್ಣು ಬೆಳೆದಿದ್ರು, ಟೊಮೊಟೊ ಹಣ್ಣು ಹಾಕಿದ್ರು. ಸೊ ಆ ಕಡೆ ತೋತಾಪುರಿ ಕಾಯಿ ಅಂತ ಏನು ಹೇಳ್ತೀವಿ ನಾವು, ಸೋತಾಪುರಿ, ಅದು ಗಿಡ ಬೆಳೆದಿತ್ತಲ್ಲಿ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಕಿತ್ಕೊಂಡು ಬರೋಣ ಅಂತ. ಸೊ ಅಲ್ಲೊಂದು ಎರಡು ಮೂರು ಕಾಯಿ ಕಿತ್ಕೊಂಡ್ಬಂದೆ.
ಹಾಗೆ ಸ್ವಲ್ಪ ಮರದ ಮೇಲೆ ಹಣ್ಣಾಗಿರುವಂಥ ಮಾವಿನಣ್ಣನ್ನು ಕಿತ್ಕೊಂಡು ಮನೆಗೆ ಬಂದ್ವಿ. ಬಂದಮೇಲೆ ನಮ್ಮ ಅತ್ತೆ ರೊಟ್ಟಿ ಮಾಡಿದರು. ಇದು ಅಕ್ಕಿ ರೊಟ್ಟಿ, ಕೈಲೇ ಬಳಿತಾರೆ ಈ ಥರ. ಅಂದರೆ ಮೇಲುಗಡೆ ಸ್ಟವ್ ಇಟ್ಕೊಳ್ಳೋದ್ರಿಂದ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಹಾಕೋಕ್ಕಾಗಲ್ಲ ಅಂತ ಈ ಥರ ಕೆಳಗಡೆ ಇಟ್ಕೊಂಡು ಹಾಕ್ಕೊಡ್ತಾರೆ. ರೊಟ್ಟಿ ಹಾಕೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ. ಸೊ ಅವ್ರು ಹಾಕ್ತಾ ಇರ್ತಾರೆ ಈ ಥರ. ಎಲ್ಲ ಕುತ್ಕೊಂಡು ಸುತ್ತ ನಾವು ನಾಷ್ಟ ಮಾಡ್ತೀವಿ. ಈ ರೀತಿ ಇತ್ತು ನಮ್ಮ ಈ ದಿನ. ಸೊ ಹೀಗನ್ನಿಸ್ತು ನಮ್ಮ ಹಳ್ಳಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.